ನಂದನ ಕನ್ನಡ ಮಕ್ಕಳ ಸಲುವಾಗಿ ಲಹರಿ ಸಂಸ್ಥೆ ಸಿದ್ಧ ಮಾಡಿರುವ ಧ್ವನಿಮುದ್ರಿಕೆ. 3 ವರ್ಷದವರಿಂದ ಹಿಡಿದು 10-12 ವರ್ಷದವರೆಗಿನ ಮಕ್ಕಳನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಈ ಕ್ಯಾಸೆಟ್ ಅನ್ನ ರೂಪಿಸಲಾಗಿದೆ. ಇದರಲ್ಲಿ ಮಕ್ಕಳಿಗೆ ಮನರಂಜನೆ ಒದಗಿಸುವ ಹಾಡುಗಳ ಜೊತೆಗೆ ಅವರಿಗೆ ಶಿಕ್ಷಣ ನೀಡುವ ಗೀತೆಗಳೂ ಇವೆ. ಕನ್ನಡ ವರ್ಣಮಾಲೆ, ಮಾಸಗಳು, ಋತುಗಳು, ವಾರ ಮತ್ತು ತಿಂಗಳ ಹೆಸರುಗಳು ಮೊದಲಾದುವನ್ನ ಮಕ್ಕಳಿಗೆ ಪ್ರಾಸಬದ್ಧ ಹಾಡುಗಳ ಮೂಲಕ ಕಲಿಸುವ ಉದ್ದೇಶ ಇದರದು. ಅವುಗಳಲ್ಲದೆ ಮಕ್ಕಳಿಗೆ ಪ್ರಿಯವಾದ ಪ್ರಾಣಿಗಳಿಗೆ ಮತ್ತು ಇತರ ವಿಷಯಗಳಿಗೆ ಸಂಬಂಧಿಸಿದ ಹಾಸ್ಯಭರಿತವಾದ ಬಾಲಗೀತೆಗಳೂ ಇದರಲ್ಲಿವೆ. ಈ ಯೋಜನೆಯನ್ನು ರೂಪಿಸಿದ್ದೇ ಅಲ್ಲದೆ ಅದಕ್ಕೆ ಸಾಹಿತ್ಯವನ್ನೂ ರಚಿಸಿದವರು ಕನ್ನಡದ ಹೆಸರಾದ ಕವಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರು. ಸಂಗೀತವನ್ನು ನೀಡಿದವರು ನಿರ್ದೇಶಕ ಎಆರ್ ಅಚ್ಯುತ, ಬಿಆರ್ ಛಾಯಾ, ಮಾಲತಿ ಶರ್ಮಾ, ಉಷಾ ಗಣೇಶ್, ವೀಣಾ ಹಾಗೂ ಮಕ್ಕಳಾದ ಪ್ರಮೋದ್, ಪ್ರವೀಣ್, ಶ್ರೀರಂಗ ಹಾಗೂ ಸಂಧ್ಯಾ ಈ ಧ್ವನಿಮುದ್ರಿಕೆಗೆ ತಮ್ಮ ದನಿ ಕಾಣಿಕೆ ಸಲ್ಲಿಸಿದ್ದಾರೆ. ಎಷ್ಟಕ್ಷರ ಇವೆ ಅಂತ ನಿಂಗ್ ಗೊತ್ತಲ್ಲ? ಗೊತ್ತು. ಎಲ್ಲಿ ಹೇಳು ನೋಡೋಣ. ಹೇಳ್ರೆ ಚಕ್ಲಿ ಕೊಡ್ತೀಯಾ? ಓಹೋ, ಖಂಡಿತ ಕೊಡ್ತೀನಿ. ಎಷ್ಟಿವೆ ಅಂತ ಎಲ್ಲ ಗೊತ್ತಮ್ಮ, ಚೂರು ತಪ್ಪದೆ ಹೇಳ್ತೀನಿ, ನೀನೆ ಕೇಳಮ್ಮ. ಅಮ್ಮ ನೀನೆ ಕೇಳಮ್ಮ, ಕನ್ನಡ ಅಕ್ಷರ ಎಷ್ಟಿವೆ ಅಂತ ಎಲ್ಲ ಗೊತ್ತಮ್ಮ, ಚೂರು ತಪ್ಪದೆ ಹೇಳ್ತೀನಿ, ನೀನೆ ಕೇಳಮ್ಮ. ಅಮ್ಮ ನೀನೆ ಕೇಳಮ್ಮ.
ಅಕ್ಷರ ಎಷ್ಟಿವೆ ಅಂತ ಎಲ್ಲ ಗೊತ್ತಮ್ಮ, ಚೂರು ತಪ್ಪದೆ ಹೇಳ್ತೀನಿ ನೀನೇ ಕೇಳಮ್ಮ, ಅಮ್ಮ ನೀನೇ ಕೇಳಮ್ಮ, ಅಮ್ಮ ನೀನೇ ಕೇಳಮ್ಮ, ಅಮ್ಮ ನೀನೇ ಕೇಳಮ್ಮ.
ಹೊಗಳುವುದು, ಬೆಕ್ಕು ಹೇಗೆ ಕೂಗುವುದು, ಬೆಕ್ಕು ಹೇಗೆ ಕೂಗುವುದು, ಶಂಖ ಎತ್ತಿ ಊದಿದರೆ, ಶಂಖ ಎತ್ತಿ ಊದಿದರೆ, ದೋಸೆ ಬೆಂದ ವಾಸನೆ, ದೋಸೆ ಬೆಂದ ವಾಸನೆ, ತಬಲವನ್ನು ಹೊಡೆದರೆ ಧಿಂ ತಕ ಧಿಂ, ತಬಲವನ್ನು ಹೊಡೆದರೆ ಧಿಂ ತಕ ಧಿಂ, ಪಟಾಕಿ ಹಚ್ಚಿದರೆ ಡಂ ಡಂ ಡಂ, ಪಟಾಕಿ ಹಚ್ಚಿದರೆ ಡಂ ಡಂ ಡಂ, ಅಕ್ಕ ಡ್ಯಾನ್ಸ್ ಮಾಡಿದರೆ ಥಕಿಟ ಥಕಿಟ ಥೈ, ಅಕ್ಕ ಡ್ಯಾನ್ಸ್ ಮಾಡಿದರೆ ಥಕಿಟ ಥಕಿಟ ಥೈ, ಅಮ್ಮ ನಮಗೆ ಭಾರತ ಜೈ ಜೈ ಜೈ, ಅಮ್ಮ ನಮಗೆ ಭಾರತ ಜೈ ಜೈ ಜೈ. ಪಕ್ಷ ಕೃಷ್ಣ ಪಕ್ಷ ಎಂದರೇನು ಹೇಳಿ, ಹೇಳುತ್ತೇವೆ ಹೇಳುತ್ತೇವೆ ಕೇಳಿ ಮಿಸ್ ಕೇಳಿ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಎಂದರೇನು ಹೇಳಿ, ಹೇಳುತ್ತೇವೆ ಹೇಳುತ್ತೇವೆ ಕೇಳಿ ಮಿಸ್ ಕೇಳಿ, ಹೇಳುತ್ತೇವೆ ಹೇಳುತ್ತೇವೆ ಕೇಳಿ ಮಿಸ್ ಕೇಳಿ.
ಹೋಗುವುದು. ತಿಂಡಿ ಎಂದರೆ ಕಿವಿಯನ್ನು ಎತ್ತಿ ಬಾಲ ಕುಣಿಸುವುದು. ವಾಸನೆ ಬಂದರೆ ಸಾಕು, ವಾಸನೆ ಬಂದರೆ ಸಾಕು, ಅಡಿಗೆ ಮನೆಗೆ ನುಗ್ಗುವುದು, ಅಡಿಗೆ ಮನೆಗೆ ನುಗ್ಗುವುದು. ತಮ್ಮಿ ತಮ್ಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು, ಆದರೆ ಸದಾ ಬೊಗಳುತ್ತಿರುವುದು ಅದರ ಬಾಯಿ ಹರಕು. ತಮ್ಮಿ ತಮ್ಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು, ತಮ್ಮಿ ತಮ್ಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು. ಅಚ್ಚಿ ಮಡಿಯಲ್ಲಿ ಬಂದರೆ ತಮ್ಮಿ ಓಡಿ ಮುಟ್ಟುವುದು. ಶನಿ ಮುಂದೆ ಅನ್ನುತ್ತ ಬಡಿಯಲು ಕೈ ಕೈ ಗುಟ್ಟುವುದು. ಶನಿ ಮುಂದೆ ಅನ್ನುತ್ತ ಬಡಿಯಲು ಕೈ ಕೈ ಗುಟ್ಟುವುದು. ತಮ್ಮಿ ತಮ್ಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು, ಆದರೆ ಸದಾ ಬೊಗಳುತ್ತಿರುವುದು ಅದರ ಬಾಯಿ ಹರಕು. ತಮ್ಮಿ ತಮ್ಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು. ಪಕ್ಕದ ಮನೆಯ ಭಟ್ಟರ ಕಂಡರೆ ಭವೋ ಬೊಗಳುವುದು. ಕಿತ್ತು ಪುಟ್ಟು ಆಟಕ್ಕೆ ಬಂದರೆ ತಕತೆ ಕುಣಿಯುವುದು. ಕಿತ್ತು ಪುಟ್ಟು ಆಟಕ್ಕೆ ಬಂದರೆ ತಕತೆ ಕುಣಿಯುವುದು. ತಮ್ಮಿ ತಮ್ಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು, ತಮ್ಮಿ ತಮ್ಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು, ಆದರೆ ಸದಾ ಬೊಗಳುತ್ತಿರುವುದು ಅದರ ಬಾಯಿ ಹರಕು. ಆದರೆ ಸದಾ ಬೊಗಳುತ್ತಿರುವುದು ಅದರ ಬಾಯಿ ಹರಕು. ತಮ್ಮಿ ತಮ್ಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು, ತಮ್ಮಿ ತಮ್ಮಿ ನಮ್ಮನೆ ನಾಯಿ ಚುರುಕು ಅಂದ್ರೆ ಚುರುಕು, ಚುರುಕು ಅಂದ್ರೆ ಚುರುಕು.
ಶನಿವಾರ ಬಯಲಲ್ಲಿ ಚೂಟಾಟ, ಭಾನುವಾರ ನಮ್ಮ ಸ್ಕೂಲಿಗೆ ತಾಟ, ಭಾನುವಾರ ನಮ್ಮ ಸ್ಕೂಲಿಗೆ ತಾಟ, ದಿನವೆಲ್ಲ ನೂರೆಂಟು ಆಟ ಆಟ, ದಿನವೆಲ್ಲ ನೂರೆಂಟು ಆಟ ಆಟ. ವಾರಕ್ಕೆ ಒಟ್ಟು ಏಳು ದಿನ, ಅದರಲ್ಲೊಂದೇ ರಜದ ದಿನ, ವಾರಕ್ಕೆ ಒಟ್ಟು ಏಳು ದಿನ, ಅದರಲ್ಲೊಂದೇ. ಆನೆ ಚಿರತೆ ಕರಡಿ ಹುಲಿ ಒಂಟೆ ಬಂದವು, ಆನೆ ಚಿರತೆ ಕರಡಿ ಹುಲಿ ಒಂಟೆ ಬಂದವು, ಕುದುರೆ ನರಿ ಬೆಕ್ಕು ಉಡುಗೊರೆಯ ತಂದವು, ಕುದುರೆ ನರಿ ಬೆಕ್ಕು ಉಡುಗೊರೆಯ ತಂದವು. ಆನೆ
ಕತ್ತೆ ಹಾಡು ಕೇಳಿ ಎಲ್ಲ ನಕ್ಕು ಬಿಟ್ಟವು, ಕತ್ತೆ ಹಾಡು ಕೇಳಿ ಎಲ್ಲ ನಕ್ಕು ಬಿಟ್ಟವು. ಸಾಕು ಮೊದಲು ನಿಲ್ಸು ಅಂತ ಬೇಡಿಕೊಂಡವು, ಸಾಕು ಮೊದಲು ನಿಲ್ಸು ಅಂತ ಬೇಡಿಕೊಂಡವು. ಊಟಕ್ಕೆ ಓಡುವೆ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಆರಕ್ಕೇಳುವೆವು ಸಕತ್ತು ತಿಂಡಿ ಬಾರಿಸಿ ತಪ್ಪದೆ ಪಾಠವ ಓದುವೆವು ಪಾಠವ ಓದುವೆವು ಪಾಠವ ಓದುವೆವು.
ಶರತ್ ಋತು, ಮಾರ್ಗಶಿರ ಪುಷ್ಯ ಹೇಮಂತ ಋತು, ಮಾಘ ಫಾಲ್ಗುಣ ಶಿಶಿರ ಋತು, ಚೈತ್ರ ವೈಶಾಖ ವಸಂತ ಋತು, ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಶ್ರಾವಣ ಭಾದ್ರಪದ ವರ್ಷ ಋತು, ಶ್ರಾವಣ ಭಾದ್ರಪದ ವರ್ಷ ಋತು, ಆಶ್ವಯುಜ ಕಾರ್ತೀಕ ಶರತ್ ಋತು, ಆಶ್ವಯುಜ ಕಾರ್ತೀಕ ಶರತ್ ಋತು, ಮಾರ್ಗಶಿರ ಪುಷ್ಯ ಹೇಮಂತ ಋತು, ಮಾರ್ಗಶಿರ ಪುಷ್ಯ ಹೇಮಂತ ಋತು, ಮಾಘ ಫಾಲ್ಗುಣ ಶಿಶಿರ ಋತು, ಮಾಘ ಫಾಲ್ಗುಣ ಶಿಶಿರ ಋತು. ಮುದ್ಮರಿ, ಒಂದ್ ವರ್ಷಕ್ಕೆ ಎಷ್ಟು ಮಾಸಗಳು ಗೊತ್ತಾ? ಗೊತ್ತು ಮಿಸ್. ಅವುಗಳ ಹೆಸರು ಗೊತ್ತಾ? ಓಹೋ, ಹಾಗಾದ್ರೆ ಎಲ್ಲಿ ಹೇಳು ನೋಡೋಣ. ಮಿಸ್ ಮಿಸ್, ನೀವೇ ಮೊದ್ಲು ಹೇಳ್ಬಿಡಿ ಮಿಸ್. ಆಹಾ, ನಾನೇ ಮೊದ್ಲು ಹೇಳ್ಬೇಕಾ? ಎಂಥ ಜಾಣ್ಮರಿ ನೀನು. ಹನ್ನೆರಡು ತಿಂಗಳು ಒಂದು ವರ್ಷಕ್ಕೆ, ಬಲು ಚಂದ ಅವುಗಳ ಹೆಸರು ಹೇಳೋಕೆ, ಬಲು ಚಂದ ಅವುಗಳ ಹೆಸರು ಹೇಳೋಕೆ. ಹನ್ನೆರಡು ತಿಂಗಳು ಒಂದು ವರ್ಷಕ್ಕೆ, ಜನವರಿ ಫೆಬ್ರವರಿ ಮಾರ್ಚಿ ಏಪ್ರಿಲ್, ಜನವರಿ ಫೆಬ್ರವರಿ ಮಾರ್ಚಿ ಏಪ್ರಿಲ್, ಮೇ ಮತ್ತು ಜೂನ್ ಮತ್ತು ಜುಲೈ ಆಗಸ್ಟ್, ಮೇ ಮತ್ತು ಜೂನ್ ಮತ್ತು ಜುಲೈ ಆಗಸ್ಟ್, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್, ಸರಿಯಾಗಿ ಹೇಳಿದರೆ ನೂರು ನಂಬರ್, ಸರಿಯಾಗಿ ಹೇಳಿದರೆ ನೂರು ನಂಬರ್. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್, ಮೇ ಮತ್ತು ಜೂನ್ ಮತ್ತು ಜುಲೈ ಆಗಸ್ಟ್, ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ಹುಲಿ ನೋಡಿದ್ಯಾ? ನೋಡಿದೀನಿ. ಜಾಗ್ರತೆ ಹೇಳು. ನಂಗ್ ತುಂಬಾ ಭಯಪ್ಪ. ಆದ್ರೆ ಹಾಡ್ ಬರುತ್ತಲ್ಲ ನಿಂಗೆ. ಎಲ್ಲಿ ಒಂಚೂರು ಹೇಳು ನೋಡೋಣ. ಬಾ